ಸರ್ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಳ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಜರಂಗದಳ ಜೊತೆ ಎಸ್ಡಿಪಿ ಪಿಎಫ್ಐ ನ ಬ್ಯಾನ್ ಮಾಡಬೇಕು ಅಂದ್ರೆ ಅದರ ಅರ್ಥ ನೀವು ಭಯೋತ್ಪಾದಕ ಚಟುವಟಿಕೆ ತಡೆಸ್ಕೊಂಡಿದ್ದೀರಾ ಅಂತಾನ ನೋಡಿ ನನಗೆ ಮಾತು ಬರ್ತದೆ ಅಂತ ಹೇಳಿ ನಾನು ಏನಾದರೂ ಮಾತಾಡಬಹುದು ಅಥವಾ ಒಂದು ಕಾಂಗ್ರೆಸ್ ಮುಖಂಡನಾಗಿದ್ದೀನಿ ಅಂತ ಹೇಳಿದ್ರು ಮೊದಲನೇದಾಗಿ ನಾನು ಏನೇ ಮಾತಾಡಿದ್ರು ಜನ ಗಮನಿಸ್ತಾರೆ ನಿಮ್ಮ ಹಿನ್ನೆಲೆ ಏನು ನಲ್ಪಾಡವ್ರೆ ನಿಮ್ಮ ಹಿನ್ನೆಲೆ ಏನು ರೌಡಿಸಮ್ಮ ಬಾರ ಗಲಾಟಿನ ಏನು ನಿಮಗೆ ಗೆದ್ದಾಗ ಯೂತ್ ಕಾಂಗ್ರೆಸ್ ನಲ್ಲಿ ನಿಮಗೆ ಪೋಸ್ಟ್ ಕೊಡದೆ ಇದ್ದಾಗ ಎಸ್ಟಿಪಿ ನಿಮ್ಮ ಪರವಾಗಿ ನಿಲ್ಲುತ್ತೆ ಯಾಕೆ ನಿಲ್ಲುತ್ತೆ ಅಂತಂದ್ರೆ ರಾಜಕೀಯ ಪ್ರಾತಿನಿಧ್ಯದಿಂದ ಮುಸ್ಲಿಮರು ವಂಚಿತರಾಗಿದ್ದಾರೆ ಅನ್ನೋ ಕಾರಣಕ್ಕೆ ನಿಂತದ್ದು ನಿಮ್ಮ ಕ್ವಾಲಿಟೀಸ್ ನಿಂದ ಅಲ್ಲ ಮತ್ತೆ ನಿಮ್ದು ಕೈ ಏನಾಗಿದೆ ಎಮರ್ಜೆನ್ಸಿ ತಂದವರು ಯಾರು ಸಿಕ್ಕ ಹಗರಣಗಳಲ್ಲಿ ಸಾವಿರಾರು ಜನ ಕೊಂದವರು ಯಾರು ನಿಮ್ ಕೈ ಏನಾಗಿದೆ ರಕ್ತ ಆಗಿದೆ.